ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಎಸ್ ಹೊಸಕೋಟೆ ಎಂಬ ಗ್ರಾಮದಲ್ಲಿದ್ದೇವೆ. ಇವತ್ತಿನ ಕಂತಿನಲ್ಲಿ ಶ್ರೀ ಸಿದ್ದಪ್ಪ ಅವ್ರನ್ನ ಮಾತಾಡಿಸಿ, ಇವರು ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ ಈ ನಾಲ್ಕು ಬೆಳೆಗಳನ್ನು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬೆಳೀತಿದ್ದಾರೆ. ಇವರು ಯಾವ ರೀತಿ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಈ ನೈಸರ್ಗಿಕ ಕೃಷಿ ಪದ್ಧತಿಯನ್ನೇ ಬಳಸ್ಕೊಂಡು ಯಾಕೆ ಅವರು ಬೆಳೆನ ಮಾಡ್ಬೇಕನ್ಕೊಂಡ್ರು, ಇಲ್ಲಿ ಅದು ಬಿಟ್ಟು ಬೇರೆ ಇನ್ನೇನಾದರೂ ಬೆಳೆಗಳನ್ನು ಮಾಡಿದಾರ, ಇದರಲ್ಲಿ ರೋಗ ಕೀಟಗಳ ಸಮಸ್ಯೆ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ. ಈಗ ನೈಸರ್ಗಿಕ ಕೃಷಿ ಅಂತ ಬಂದಾಗ ಜೀವಾಮೃತ ಮತ್ತು ಜಾಸ್ತಿ ಈ ದನದ ಕೊಟ್ಟಿಗೆ ಗೊಬ್ಬರವನ್ನು ಯೂಸ್ ಮಾಡೋದು ಜಾಸ್ತಿ ವಾಡಿಕೆಯಲ್ಲಿದೆ, ಅದನ್ನು ಇವರು ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ನಮ್ಮ ಫಾರಂ ಟಿ ವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್ ನಮಸ್ಕಾರ. ಸರ್, ನಾವು JSS ICR ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿಗೆ ಹೋಗಿದ್ದೀವಿ ಸರ್. ಅಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಶ್ಯಾಮರಾಜ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ಸರ್, ನೀವು ನೈಸರ್ಗಿಕ ಕೃಷಿಯಲ್ಲಿ ಕಾಫಿ, ಕಾಳುಮೆಣಸು, ತೆಂಗು, ಅಡಿಕೆ ಮತ್ತೆ ಇನ್ನಿತರ ಬೆಳೆಗಳನ್ನು ನೀವು ಇದರಲ್ಲಿ ಸಮಗ್ರ ಕೃಷಿಯಾಗಿ ಬೆಳೆದಿದ್ದೀರಾ ಸರ್. ಹಾಗಾಗಿ ನೀವು ಯಾವ ರೀತಿ ಒಂದು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದು ಕುರಿತು ಒಂದು ಮಾಹಿತಿಯನ್ನ ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಿಗೆ ನೀಡೋಣ ಸರ್. ಸರ್, ಮೊದಲನೇದಾಗಿ ಕೇಳೋದಾದ್ರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನ ಹೇಳ್ತೀರಾ ಸರ್, ಎಷ್ಟು ವರ್ಷಗಳಿಂದ ನೀವು ಕೃಷಿ ಮಾಡ್ತಾ ಇದ್ದೀರಾ ಹೇಗೆ? ಸರ್, ನಾವು ಕೃಷಿ ಕೊಂಡಾಗಿ ಸುಮಾರು ನಾವು ಹುಟ್ಟುತ್ತಲಿಂದ ಮಾಡ್ತಾ ಇದ್ದೀವಿ, ಅಂದ್ರೆ ಒಂದು 45 ವರ್ಷದಿಂದ. ನನ್ನ ಏಜು 10 ವರ್ಷ ಸ್ಟಾರ್ಟ್ ಆದಾಗಲಿಂದ ನಾವು ಕೃಷಿ ಮಾಡ್ಕೊ ಬರ್ತಾ ಇದೀವಿ ಆವಾಗಲಿಂದ. ಸರ್, ಅವಾಗೆಲ್ಲ ಸಾಂಪ್ರದಾಯಿಕ ಬೆಳೆಗಳನ್ನ ಬೆಳೀತಿದ್ರ ಹೇಗೆ? ಸರ್, ಏನ್ ಬೆಳೆ ಬೆಳೀತಿದ್ರ ಅವಾಗ? ಈ ರಾಸಾಯನಿಕ ಅಂತಕ್ಕದಿಲ್ಲ. ನಾವು ಮಾಡ್ತಿದ್ದಾಗ, ನಾವು ಸುಮಾರು ಸಣ್ಣವರಾಗಿದ್ದಾಗ ರಾಸಾಯನಿಕ ಇಲ್ಲ. ಈಗ ಆವಾಗ ನಾವು ದನನ ಗೊಬ್ಬರ ಹಾಕೊಂಡು, ಕೊಟ್ಟಿಗೆ ಗೊಬ್ಬರ ಬಡಿಕೊಂಡು, ಅದನ್ನ ಹಸುಗಳನ್ನ ಬಡಿಕೊಂಡು, ಎಮ್ಮೆ ಬಡಿಕೊಂಡು, ಅದನ್ನ ಹಾಕೊಂಡು ಆವಾಗ ಭತ್ತ ಮತ್ತು ಕಬ್ಬಿಲ್ಲ. ಅವಾಗ ಭತ್ತನೇ, ಭತ್ತ ಮತ್ತು ಜಮೀನ್ ಕಡೆ ಕಡ್ಡಿ, ಇಪ್ಪನೆಲ್ಲ ಕಡ್ಡಿ ಮರಿ ಮೇಯಿಸ್ತಾ ಇದ್ವಿ ಅವಾಗ. ಅಂದ್ರೆ ರೇಷ್ಮೆ ಮತ್ತು ಭತ್ತ ಎರಡೇ ಇದ್ದದ್ದು ಅವಾಗ. ಈಚೀಚೆಗೆ ನಾವು ಮತ್ತೆ ತೋಟ ಮಾಡಬೇಕು ಅಂದ್ಬಿಟ್ಟು ಒಂದು 32 ವರ್ಷದಿಂದ ನಾವು ತೋಟನ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಅಲ್ಲಿಂದ ಈ ಭತ್ತ ಮತ್ತು ರೇಷ್ಮೆ ಬೆಳೆಯಿಂದ ಈ ಇಂಥದ್ದೊಂದು ತೋಟ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು ಸರ್? ಈಗ ನಾವು ಅಂತರ ಬೆಳೆ ಬೆಳ್ಕೊಂಡು 6 ತಿಂಗಳಿಗೆ ಒಂದು ಬೆಳೆ ಬೆಳಿತೀವಿ, ಅದು ಆಗ್ಬೋದು ಹೋಗ್ಬೋದು. ಆದರೆ ಇದು ನಮಗೆ ಲೈಫ್ ಲಾಂಗ್ ಇರಬೇಕು ಅಂತಂದರೆ, ಒಂದು ತೆಂಗಾಗಿರ್ಬೋದು, ಒಂದು ಅಡಕೆ ಆಗಿರ್ಬೋದು, ಇದನ್ನು ಹಾಕಿ ಬೆಳಿಬೇಕಲ್ಲ ಅಂತ ಒಂದು ಬೇರೆ ಬೇರೆ ಕಡೆ ಹೋಗಿ ನೋಡಿದ್ದು ಆವಾಗ. ಅಲ್ಲೆಲ್ಲ ನೋಡ್ಕೊ ಬಂದಾಗ ನಮ್ಮ ಕಡೆ ಯಾಕೆ ಹಾಕ್ಬಾರ್ದು, ನಮ್ಮ ಇಲ್ಲೂ ಸುಮಾರು ಹಿಂದೆ ಅಳಬರುಗಳಿದ್ದಾಗ ಅವ್ರವ್ರ ಜಮೀನುಗಳಲ್ಲಿ ಒಂದು 10 ಮರ, 15 ಮರ, 20 ಮರ ಹಾಕೊಂಡಿದ್ರು ಅವಾಗೆ, ಒಂದು 60-70 ವರ್ಷ ಹಿಂದೆನೆ. ಅದನ್ನ ನೋಡಿ ತೋಟಗಳಿಲ್ವಲ್ಲ, ಮಾಡ್ಬೇಕಲ್ಲ ಇದನ್ನ ಅನ್ಬಿಟ್ಟು ನಾವು ಈ ನಮ್ಮ ಇದಕ್ಕೆ 3 ಎಕರೆ ಜಮೀನು ಇದು, ಸ್ಟಾರ್ಟಿಂಗ್ ಅಲ್ಲಿ ಇದಕ್ಕೆ ತೆಂಗು ಸ್ಟಾರ್ಟ್ ಮಾಡಿದೆ ಇದಕ್ಕೆ. ಸರ್, ಈಗ ಇವು ಜಾಸ್ತಿ ಈ ಕಾಂಬಿನೇಷನ್ ಏನು ನೋಡೋದಿದ್ರು ನಾವು ಮಲೆನಾಡಲ್ಲಿ ಜಾಸ್ತಿ ನೋಡ್ತೀವಿ ಸರ್. ಹಾಗಾಗಿ ನೀವು ಮಾಹಿತಿಯನ್ನ ಹೆಂಗ್ ಸಂಗ್ರಹಣೆ ಮಾಡಿದ್ರಿ? ಮಲೆನಾಡಕ್ಕೆಲ್ಲ ಹೋಗಿ ಬೇರೆ ತೋಟಗಳನ್ನ ನೋಡಿದ್ರ ಹೇಗೆ? ಇಲ್ಲ, ಮಲೆನಾಡಿಗೆ ನಾವು ಹೋಗಿಲ್ಲ. ಇವಾಗ ನಾವು ಕಾಫಿ ಹಾಕದ್ ಇವಾಗ ಕಾಫಿ ಹಾಕಿರೋದು ಯಾವಾಗಲೂ ಇವಾಗ ಆಗಿ ಒಂದು 4 ವರ್ಷ ಆಯ್ತು ಇದ್ಕೊಂಡಾಗಿ. ನಮ್ಗೆ ಇಲ್ಲಿ ಸಂಪರ್ಕ, ನಾವು ನೈಸರ್ಗಿಕ ಕೃಷಿ ಮಾಡಿದ್ಮೇಲೆ ಸಂಪರ್ಕ ಜಾಸ್ತಿ ಆಯಿತು. ನಮಗೂ ಅವ್ರಿಗೂ ಸಂಪರ್ಕ ಬಂದಾಗ ನೀವು ಕಾಫಿ ಹಾಕ್ಬೋದು, ಮೆಣಸು ಹಾಕ್ಬೋದು, ನಿಮ್ಮ ಮಣ್ಣು ಚೆನ್ನಾಗುತ್ತೆ ಅದು ಹಾಕಿ ಅಂತ ಅವರು ನಮ್ಗೆ ಬಂದು ನಮ್ಮ ತೋಟ ನೋಡ್ತಿದ್ದ ಅಂತವರೆಲ್ಲ ಹೇಳಿದಾಗ ಹಾಕೋಣ ಬಿಡಿ ಅಂದ್ಬಿಟ್ಟು ಅದು ನೋಡ್ಬಿಟ್ಟು ತಗೊಂಬಂದನು. ಅದನ್ನು ಕಾಫಿ ಮತ್ತು ಮೆಣಸು ಇವಾಗ ಹಾಕೊಂಡಿದ್ದು. ಇವಾಗ ಹಾಕೊಂಡಿದ್ದು. ಸರ್, ಈಗ ಈ ನೈಸರ್ಗಿಕ ಕೃಷಿ ನಿಮಗೆ ಉತ್ತಮ ಅನ್ಸತ್ತಾ ಅಥವಾ ರಾಸಾಯನಿಕದಲ್ಲಿ ಮಾಡೋದು? ಈಗ ರಾಸಾಯನಿಕಲ್ಲಿ ನಾವು ಕೃಷಿನ ಮಾಡಿ ನಾವು ಹಿಂದೆ ನಾ ಹೇಳ್ದಲ್ಲಿ ನಿಮಗೆ ದನ ಗೊಬ್ಬರ ಹಾಕೊಂಡು ಬೆಳೀತಿದ್ವ. ಅವಾಗ ಯಾವ ರೋಗನೂ ಇಲ್ಲ, ಚೆನ್ನಾಗಿ ಭೂಮಿನೂ ಇರ್ತಿತ್ತು, ಫಲವತ್ತಾಗಿ ಚೆನ್ನಾಗಿ ಆರೋಗ್ಯನೂ ಚೆನ್ನಾಗಿತ್ತು. ಈ ರಾಸಾಯನಿಕ ಬಂದಾಗ ನಾವು ತೆಂಗು ಹಾಕೋದು. ಅವಾಗ ತೆಂಗು ಹಾಕ್ಬಿಟ್ಟು ಏನು ಮಾಡೋದು, ಹೋದಾಗ ತೋಟಗಾರಿಕೆ ಇಲಾಖೆಗೆ ಹೋದಾಗ ಮತ್ತು ಇನ್ನೊಂದಕ್ಕೆ ಹೋದಾಗ ಅವ್ರುಗಳೆಲ್ಲ ಈಗ ರೋಗ ಬಿದ್ದಿದೆ ಏನು ಮಾಡೋದು ಅಂತಂದಾಗ ಅವರು ಔಷಧಿ ಕಟ್ಟಿ ಗೆಡ್ಡೆಗ ಅಂದ್ಬಿಟ್ಟು ಆಗ ಅವ್ರು ಔಷಧಿ ಕೊಡ್ತಿರು. ಅವಾಗ ಔಷಧಿನೂ ಕಟ್ತಾ ಇದ್ದು, ಕಟ್ಟಿದಾಗ ಎಲ್ಲ ಬರೀ ಕಜ್ಜಿ ಥರ ಕಾಯಿ ಬಂದು ಗರಿ ಎಲ್ಲ ಒಂಥರ ಮೇಯ್ಕೊಂಡು ನುಸಿ ರೋಗ ಅಂತ ಸ್ಟಾರ್ಟ್ ಆಗಿದ್ದಾಗಿತ್ತು ಅವಾಗ. ಆವಾಗ ನಾವು ತೆಂಗು ಹಾಕಿ ನಾವು ಏನು ಫಲ, ಯಾಕೆ ಹಿಂಗಾಗೋಯ್ತು ರಾಸಾಯನಿಕ ಹಾಕೊಂಡು, ಈ ರಾಸಾಯನಿಕ ಬೇಡವಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದು ಅವಾಗ. ಆವಾಗ ನಮಗೆ ಸುಭಾಷ್ ಪಾಳ್ಯಕ್ಕರು ನಮಗೆ ದೇವರು ಬರಾಗ ನಮ್ಮ ಕರ್ನಾಟಕಕ್ಕೆ ಬಂದವರು, ಮಹಾರಾಷ್ಟ್ರದವರು ಅವರು. ಅಲ್ಲಿಂದ ಬಂದು ಇದೇ ಸುತ್ತೂರಲ್ಲಿ ಅವರು ಒಂದು ಪನ್ಸನ್ ಇಟ್ಟರು. ಅಲ್ಲಿ
ಸುತ್ತೂರಲ್ಲಿ ಇಟ್ಟಾಗ ನಾನು ಹೋಗಿ ಅಲ್ಲಿ ಒಂದಿನ ನೋಡಿದೆ. ಓ ಏನು ಒಂದು ನಾಟಿ ಹೆಸರಿನಲ್ಲಿ ಇವರು 30 ಎಕರೆ ಮಾಡ್ಬೋದು ಅಂತಾರಲ್ಲ, ಇದು ನಿಜವ ಇದು. ಏನ್ ನನ್ಗ ಈ ಇಡ್ಸಲ್ಲ, ಹಿಂದೆಲ್ಲ ನಾವು 10-15 ದನ ಕಟ್ಕೊಂಡು 7-8 ಹೀಗೆಲ್ಲ 6-4-5 ಎಕರೆ ಗೊಬ್ಬರನೇ ಸಾಲ್ತಿರಲ್ಲ ಅವಾಗ, ಇವಾಗ ಹಿಂಗೆ ಹೇಳ್ತಾರಲ್ಲ ಅವರು ಅಂದ್ಬಿಟ್ಟು ಬಂದ್ಬಿಟ್ಟಿದೆ. ಅವಾಗ ಮತ್ತೆ ಮೈಸೂರಲ್ಲಿ ಟೌನಲ್ಲಿ ಇಟ್ಟರು, ಅಲ್ಲಿ ಇಟ್ಟಾಗ ಆಗ ನಮಗೆ ಬೇರೆ ಸಲಹೆ ಕೊಟ್ಟರು, ನೋಡಪ್ಪ ನೀವು ಮಾಡೋದು ಬೇಡಿ, ಬಂದು ಒಂದು ನೋಡೋದಕ್ಕೇನು ಕೂತ್ಕೊಂಡು ಒಂದು ವಾರಗಟ್ಲ ಅಂತಂದಾಗ ಆಯಿತು ಅಂದ್ಬಿಟ್ಟು ಅಲ್ಲೋಗಿ ನೋಡಿದಾಗ ಪಳ್ಳಕರ ಪದ್ಧತಿ ಮಾಡ್ಬೋದಲ್ಲ ಅಂತ ನಾವು ಅವಾಗ ಸ್ಟಾರ್ಟ್ ಮಾಡಿದ್ವು. ಅವಾಗ ಓಕೆ, ಅದಕ್ಕಿಂತ ಮೊದಲು ನಿಮ್ದು ತೆಂಗಿನ ತೋಟ? ಅದಕ್ಕಿಂತ ಮೊದಲು ತೆಂಗಿನ ತೋಟ ಇತ್ತು ಅವಾಗ. ತೆಂಗಿನ ತೋಟ ಇದ್ರು ರೋಗ ಜಾಸ್ತಿ ಇತ್ತು, ಈ ತೆಂಗಿನೇ ಬೇಡ, ಈ ಕಬ್ಬುಗಳು ಮತ್ತು ಆಳು ಮೂಡು ಇದನ್ನೇ ಹಾಕೊಂಡು ಹೊಂಟಕೋಣ ಆತಾಗ ಅನ್ನೋ ಪರಿಸ್ಥಿತಿ ಬಂದಿದ್ವು. ಪಳ್ಳಕರು ನಮಗೆ ಬಂದು ಎಂಟ್ರಿ ಆದ್ಮೇಲೆ ನಮಗೆ ಜೀವ ತುಂಬಿದವರು ಮತ್ತು ನಮ್ಮ ಭೂಮಿ ತಾಯಿನ ಉಳಿಸೋದನ್ನ ಯಾವ ರೀತಿ ಅಂತಕ್ಕದನ್ನ ಒಂದು ವಾರ ಹೋಗಿ ನಿಂತ್ಕೊಂಡು ಅಲ್ಲಿ ಕೂತ್ಕೊಂಡು ಅವೆಲ್ಲ ಕೇಳಿದ್ಮೇಲೆ ನಮ್ಗೆ ಮಾಡ್ಬೋದಲ್ಲ ನೈಸರ್ಗಿಕ ಕೃಷಿ ಕೊಂಡೋಗಿ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದೆ ನಾನು. ಓಕೆ ಸರ್. ಸರ್, ಇದ್ರದ್ದು ಪ್ಲಾನಿಂಗ್ ಹೆಂಗ್ ಮಾಡ್ಕೊಂಡ್ರಿ ಸರ್? ಈಗ ಮೊದಲು 8 ಎಕರೆಯಲ್ಲಿ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಪಳ್ಳಕರ ಹೇಳ್ತಾ ಇದ್ದ ಪದ್ಧತಿನಲ್ಲಿ ನಮ್ಮ ಹತ್ರ 10 ಎಕರೆ ಜಮೀನು ಇರ್ಬೋದು, ಅವ್ರು ಸ್ಟಾರ್ಟಿಂಗ್ ಅಲ್ಲಿ 3-4 ಎಕರೆ ಮಾಡಿಷ್ಟೇ. 3-4 ಎಕರೆ ತೋಟಗಾರಿಕೆಗಳಲ್ಲಿ ಅದನ್ನ ಸ್ಟಾರ್ಟ್ ಮಾಡಿ, ಅದನ್ನ ನೋಡಿ ನೀವು ಅನುಭವ ತಗೊಂಡು ಆಮೇಲೆ ಮುಂದಕ್ಕೆ ಸ್ಟಾರ್ಟ್ ಮಾಡಿ, ಏಕ್ತ ಮಾಡಕ್ ಹೋಗ್ಬೇಡಿ. ಅಕ್ಕ ಕೆಲವು ಒಂದು ನಾಟಿ ಹೆಸರಿನಲ್ಲಿ 30 ಎಕರೆ ಮಾಡ್ಬೋದು ಅಂತ ಅದರಲ್ಲಿ ನಿಜವಾದ ಅನ್ನೋ ತರಕ್ಕೆ ಮನಸ್ಸಿಗೆ ಇದಾಗುತ್ತೆ ಅವ್ರಿಗೆ, ಅದನ್ನ ಸ್ಟಾರ್ಟ್ ಮಾಡಿ ಅಂದಾಗ ನಾನು ಇದು ಫಸ್ಟ್ 3 ಎಕರೆ ಜಮೀನ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಜೀವಾಮೃತ ಅಂತಕ್ಕದನ್ನ ಸ್ಟಾರ್ಟ್ ಮಾಡಿದೆ ನಾನು. ಜೀವಾಮೃತ ಅಂದ್ರೆ ತೆಂಗಿತ್ತು? ತೆಂಗಿತ್ತು, ತೆಂಗಿತ್ತು, ಅಡಕೆನೂ ಇತ್ತು. ಇಷ್ಟು ಇದ್ದಾಗ ಜೀವಾಮೃತ ಸ್ಟಾರ್ಟ್ ಮಾಡಿದೆ. ಜೀವಾಮೃತನ ಸ್ಟಾರ್ಟ್ ಮಾಡಿ ಒಂದು 1.5-2 ವರ್ಷ ಕಾಲ ಕೊಟ್ಟೆ, ಮಂತ್ಲಿ ಕೊಟ್ಟೆ. ಆ ಕೊಟ್ಟ ಮೇಲೆ ನಮಗೆ ಗಿಡಗಳು ಡೆವಲಪ್ಮೆಂಟ್ ಆದವು, ಮರ ಚೆನ್ನಾಗಿ ರೋಗ ನುಸಿ ರೋಗ ಕಂಟ್ರೋಲ್ ಆಯಿತು. ಮತ್ತೆ ಮಾಡಬೇಕಲ್ಲ ಮತ್ತೆ, ಆಮೇಲೆ ಪಳ್ಳಕರ್ ಹೇಳಿದ್ದೇನು, ನೀವು ಅದನ್ನು 1-2 ವರ್ಷ ನೋಡ್ಬಿಟ್ಟು ಆಮೇಲೆ ನೀವು ತೋಟಗಾರಿಕೆ ಬೆಳೆಗಳಲ್ಲಿ ನೀವು ಅದನ್ನು ಟ್ರಂಚ್ ಮಾಡಿಸ್ಬೇಕು, ಟ್ರಂಚು ಮೇನು ಅಂತ ಹೇಳಿದಾಗ ಮತ್ತೆ ನಾನು 7 ವರ್ಷ ಕಳ್ಕೊಂಡು ಇದನ್ನು ಪ್ರತಿಯೊಂದಕ್ಕೂ ತೆಂಗಿನ ಮರದಿಂದ ತೆಂಗಿನ ಮರಕ್ಕೆ 30 ಅಡಿ ಇದೆ ಇದು, ಮತ್ತೆ ಸೆಂಟ್ರಲ್ಲಿ ಒಂದು ಟ್ರಂಚನ್ನ ಒಡಿಸ್ತು ಅಲ್ಲಿಗೆ. ಓಕೆ, ಒಂದು ಟ್ರಂಚ್ ಮಾಡಿಕೊಂಡು ಟ್ರಂಚು ಟ್ರಂಚು ಬೇಕಲೇಬೇಕು. ಸರ್, ಸದ್ಯಕ್ಕೆ ಈ ನಿಮ್ಮ 3 ಎಕರೆಯಲ್ಲಿ ಏನೇನು ಬೆಳೆಗಳಿತಾವೆ ಸರ್? ಈಗ 3 ಎಕರೆಗೆ ನಾವು ಟ್ರಂಚ್ ಕೊಂಡಾಗೆ 2 ತೆಂಗಿನ ಮರದ ಮಧ್ಯೆ 30 ಗಿಡದ ಮಧ್ಯೆನೆ ಒಂದು ಟ್ರಂಚ್ ಹೊಡೆಸ್ಕೊಂಡು, ನಮಗೆ ಟ್ರಂಚಿಂದ ಏನು ಉಪಯೋಗ ಇದೆ ಅಂತಂದ್ರೆ, ನಾವು ಹಿಂದೆ ರಾಸಾಯನಿಕ ಮಾಡ್ತಾ ಇದ್ದಂಥ ಟೈಮಲ್ಲಿ ಈ ಜಮೀನೆಲ್ಲ ಆರಂಭ ಹೊಡಿತಾ ಇದ್ದು. ಓಕೆ, ಟ್ರ್ಯಾಕ್ಟರ್ ಸ್ಟಾರ್ಟ್ ಆದ ಅವಾಗ, ಟ್ರ್ಯಾಕ್ಟರ್ ಬಂದಾಗ ಆವಾಗ ಕರ್ಕ ಬರೋದು ವರ್ಷಕ್ಕೆ ಎಷ್ಟೋ 4-5 ಸರಿ ಆರಾಮ ಓಡಿಸ್ತಾ ಇದ್ದು, ಎಲ್ಲ ನಮ್ಮ ಬೇರೆಲ್ಲ ಕಿತ್ತು ಅದನ್ನ ಪಚಿತಿ ಮಾಡಿ ಅದಕ್ಕೆ ಹಾರ ಕೂಡ ಅಂತ ಬೇರೆನೋ ಸಾಯಿಸಿ ಸಾಯಿಸಿ ಬಿಡ್ತಾ ಇದ್ವು. ಆವಾಗ ಈ ಪಳ್ಳಕರ್ ಪದ್ಧತಿಗೆ ಬಂದಾಗ ನಮಗೆ ಈ ನಾವು ಮಲ್ಚಿಂಗು, ಇದಕ್ಕೆ ಮೇನು ಮಲ್ಚಿಂಗ್ ಬೇಕು ಒಂದು. ಎರಡನೇದಾಗಿ ಮಳೆ ಊದ ನೀರನ್ನ ನಾವು ಸಂಗ್ರಹಣ ಮಾಡಿ ಇಟ್ಕೋಬೇಕು ಇಲ್ಲಿ. ಓಕೆ, ನಮ್ಮ ಜಮೀನಿಂದ ಮಳೆ ಊದ ನೀರು ಹೊರಗಡೆ ಹೋಗ್ಬಾರ್ದು, ನಮ್ಮ ಭೂಮಿನಲ್ಲಿ ಫಲವತ್ತಾಗಿರೋ ಮಣ್ಣು ಹೊರಗಡೆ ಹೋಗ್ಬಾರ್ದು, ಇದು ನಮ್ಗೆ ಮೇನು ಇದ್ದದ್ದು ನಮಗೆ ಅದು. ಅವರ ಪ್ರಕಾರವಾಗಿ ನಾವು ಟ್ರಂಚ್ ಹೊಡೆಸಿದ ಮೇಲೆ ಆಮೇಲೆ ಒಂದು ತ್ಯಾಜ್ಯಗಳ ಕೊಂಡೋಗಿ ಏನು ಮಾಡ್ತಾ ಇದ್ವಿ, ಮೊದಲು ಆರಂಭ ಓಡಿಸಾಗ ಹೊರಗಡೆ ತಗೊಂಡೋಗಿ ಸಾಗ ಹಾಕಿ ಅದ್ಕೊಂಡೋಗಿ ಹೊರಗಡೆ ಬೆಂಕಿ ಹಾಕಿ ಅದ ಬೇಯಿಸ್ತಾ ಇದ್ದು. ಓಕೆ, ಅದು ಮೊದಲನೇ ತಪ್ಪು, ಅದನ್ನು ಮಾಡೋಕೆ ಹೋಗ್ಬಾರ್ದು, ಅದು ಗೊತ್ತಿಲ್ಲ ನಮ್ಗೆ ಅವಾಗ. ಅದು ಇವಾಗ ನಮ್ಗೆ ಪ್ರತಿಯೊಂದು ಯಾವುದೇ ತ್ಯಾಜ್ಯಗಳು ಸಿಕ್ಕರುವೆ, ಮರಳ ಗರಿ ಆಗಿರ್ಬೋದು, ತೆಂಗಿನ ಗರಿ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಮತ್ತು ಅಡಕೆ ಗರಿ ಆಗಿರ್ಬೋದು, ಯಾವುದೇ ಸಹ ಸಿಕ್ಕರು ನಮಗೆ ಟ್ರಂಚ್ಗೆ ನಿಮಗೆ ಆಹಾರ ಆಯಿತು. ಅದು ಕಸ ಕೊಂಡಾಗಿ ರಸ ಮಾಡಿ ಅಂತಾರಲ್ಲ ಆ ರೀತಿಲಿ ಅದೆಲ್ಲ ತುಂಬಿ ಅಲ್ಲಿಗೆ ಆದಾಗ ಅದೇ ನಮಗೆ ಸಾವಯವ ಗೊಬ್ಬರ ಥರ ಆಗಿ ಆ ನಮ್ಮ ಇರೋಂಥ ಗಿಡ ಮರಗಳಿಗೆಲ್ಲ ಇದು ಅಲ್ಲಿಗೆ ಗೊಬ್ಬರ, ಇದು ಗೊಬ್ಬರ ಆಗ್ತು ನಮಗೆ. ಹಂಗಂದ್ರೆ ಫಸ್ಟು ನೀವು ಕಾಲುವೆ ರೆಡಿ ಮಾಡ್ಕೊಂಡ್ರಿ, ತ್ಯಾಜ್ಯ ಗೊಬ್ಬರಗಳ ಗೊಬ್ಬರ ಮತ್ತು ನೀರು ಸಂಗ್ರಹಣೆಗೆ ಇದು ನಿಮಗೆ ಉತ್ತಮ ಆಯಿತು. ಹೌದು ಹೌದು. ಈಗ ಗರಿ ಎಲ್ಲ ಬೀಳತ್ತಲ್ಲ ಸರ್, ಎಲ್ಲ ಅಲ್ಲೇ ನೀವು ಹಾಕೋದು? ಹಾ, ಅದನ್ನ ಒಳಗಡೆ ಟ್ರಂಚ್ ಒಳಗಡೆ ತುಂಬಿ ಅದ್ಕೊಂಡಾಗಿ ಅಲ್ಲಿ ಅದನ್ನ ಗೊಬ್ಬರ ಮಾಡ್ತೀವಿ ಒಳಗಡೆ, ಅದು ಗೊಬ್ಬರ ಆಗಿದೆ ಇದೆಲ್ಲ. ಬೇರುಗಳು ಯಾವುದೇ ರೀತಿಗೂ ಏಟು ಆಯ್ತಾ ಇಲ್ಲ, ಇವಾಗ ಆರಂಭ ಹೊಡಿತಾ ಇಲ್ಲ. ಮತ್ತೆ ನಾವು ಏನೇ ಮಾಡೋದು, ಸುದ ಇಲ್ಲಿ ಮಲ್ಚಿಂಗ್ ಮಾಡ್ತೀವಿ ಇಲ್ಲಿ. ಮಲ್ಚಿಂಗ್ ಅಂದ್ರೆ ಇಲ್ಲೇ ಸೆತ್ತ ಕೇಳೋದು ಅಲ್ಲೇ ಹಾಕೋದು, ಆರಂಭ ಹೊಡೆಯಂಗಿಲ್ಲ, ಆರಂಭ ದುಡ್ಡು ಉಳಿತು ನಮ್ಗೆ, ಭೂಮಿ ಫಲವತ್ತಾಗೋದು. ಈ ರೀತಿ ನಮ್ದು ಒಂದು ಭೂಮಿ ಇವಾಗ ಇದು ಸಕ್ಸಸ್ ಆದ್ಮೇಲೆ ಮತ್ತೆ ಆ ಕಡೆ ಇನ್ನೊಂದು 3 ಎಕರೆ ಸ್ಟಾರ್ಟ್ ಮಾಡಿದ್ರೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ, ಕಾಳು ಮೆಣಸಿಗಂತರೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ.
ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾ ಜಾಕಿ ಮಾವು, ಜಪನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘಾ ಸೋಲಾರ್ ಎನರ್ಜಿ ಸಲ್ಯೂಷನ್ಸ್ ಸುಲಭ, ಲಭ್ಯ, ಕೈಗೆಟಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮ್ರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ ಮೇಘಾ ಆಗ್ರೋಟೆಕ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಸರ್, ಈಗ ಒಂದಂತೂ ಇದೆ, ಟ್ರೆಂಚ್ ಓಡಿಸಿದ್ರಿ, ಆಮೇಲೆ ತೆಂಗು ಮಾಡಿದ್ರಿ, ಅದ್ರ ಮಧ್ಯದಲ್ಲಿ ಅಡಿಕೆ ಹೆಂಗ ನಾಟಿ ಮಾಡಿದ್ರ? ಅದ್ರ ಮಧ್ಯೆ ನಾವು ತೆಂಗು ಹಾಕದ ಒಂದ 15 ವರ್ಷ ಹತ್ತಿರದಲ್ಲಿ ಅಡಿಕೆ ಹಾಕ್ಬೇಕು ಸಮ್ ಸೆಂಟರ್ ಅಲ್ಲಿ ಅಂದ್ಬಿಟ್ಟು ಹತ್ತಡಿಗೊಂದು ಅಡಿಕೆ ತಕೊಂಡ್ಬಂದು ಅಡಿಕೆ ಹಾಕುದು. ಅದನ್ನ ನೋಡಿ, ಯಾವಾಗ್ಲೂ ನಾವು ಎಲ್ಲೇ ನಾವು ಯಾವುದೇ ಬೀಜ ಆರಿಸ್ಕೊ ಬರ್ಬೇಕಾದ್ರೆ ತೆಂಗು ಆಗ್ಬೋದು, ಅಡಿಕೆ ಆಗ್ಬೋದು, ಮತ್ತು ಬಿತ್ತನೆ ಬೀಜಗಳೇ ಆಗಿರ್ಬೋದು, ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಹಸಿರು, ಉದ್ದು, ಅಲಸಂದ, ಪ್ರತಿ ಒಂದು ಸಹ ನಮ್ಗೆ ನಾವು ನಾಟಿ ತಳಿಗಳಲ್ಲಿ ಆರಿಸ್ಬೇಕು. ಓಕೆ, ಒಂದು ನಾಟಿಲೇ ಉಪಯೋಗಿಸ್ಬೇಕು ನಾವು ಯಾವಾಗಲೂ. ನಾಟಿ ಹಸುನೂ ಇರಬೇಕು, ನಾಟಿ ಎತ್ತು, ನಾಟಿ ಎಮ್ಮ, ಇವು ಮೂರು ಇರಬೇಕು ನಮಗೆ. ಒಂದು ಎರಡನೇದಾಗಿ ಏನು ಅಂತಂದ್ರೆ, ಇದು ಈ ನಾವು ಅಡಿಕೆ ಆಗ್ಬೋದು, ತೆಂಗು ಆಗಿರ್ಬೋದು, ಇವೆರಡದಲ್ಲಿ ಮಾತ್ರ ನಾವು ಪ್ರತಿ ಒಂದು ನಾವು ಎಲ್ಲೇ ತರಬೇಕಾದ್ರೂ ಸಹ ನಾವು ಆ ಬೀಜನ ನೋಡಿ ತರಬೇಕು ನಾವು. ಓಕೆ, ಬೀಜ ಸರಿಯಾಗಿದೆಯಾ, ಸರಿ ಇಲ್ವೋ, ಉತ್ತಮವಾಗಿ ನಮ್ಗೆ ಆಗುತ್ತೆ ಇದು. ಯಾಕಂದ್ರಲ್ಲಿ ತೆಂಗಲ್ಲಿ ಸುಮಾರು ತರ ಇದೆ, ಅಂದ್ರೆ ನಾಟಿ ತೆಂಗಲ್ಲಿ ಫೇಲೂರ್ ಮರಗಳು ಇದೆ ನಮ್ಮ ಹತ್ರ, ಅದು ಗೊತ್ತಿಲ್ಲದೆ ಹಾಕಿದ್ದು ಅವಾಗ. ಅದ್ರಲ್ಲಿ ನಮ್ಗೆ ಇಲ್ಲಿ 75 ಮರ ಮಾತ್ರ ಒಟ್ಟಾಗ್ತಾ ಇರೋದು, ಒಟ್ಟು 145 ಮರ ಇದೆ ಇಲ್ಲಿ, ಅದ್ರಲ್ಲಿ 75 ಮರ ಮಾತ್ರ ಒಟ್ಟಾಗ್ತಾ ಇರೋದು. ಚೆನ್ನಾಗಿರೋ ಮರ ಆರಿಸ್ಕೊಂಡು ಈ ತರ ಯಾವ ಗರಿ ಚೆನ್ನಾಗಿದೆ ಆ ಥರದಲ್ಲಿ ನೋಡ್ಕೊಂಡು ಆಗ್ತಾ ಇದೀವಿ. ಅದರಲ್ಲಿ ತೆಂಗುನ ಅದಕ್ಕೆ ಆವಾಗ ನಮಗೆ ಗೊತ್ತಿಲ್ಲದೆ ಏನಾಗೋಯ್ತು, ಬೇರೆಯವರೊಬ್ಬರು ಅಡಿಕೆ ಹಾಕ್ಬೇಕು ಅಂತ ಹೇಳಿದ್ರು. ಅಡಿಕೆ ಹಾಕ್ಬೇಕು ಅಂತ ಹೇಳಿದಾಗ ಅವ್ರು ಯಾರೋ ಒಬ್ಬ ಸೊಸಿ ಬೆಳೆದಿದ್ದ, ನಾನು ಕೊಡಿಸ್ತೀನಿ ಬಿಡಿ ಗಿಡನ ಅಂದ್ರು, ತಕೊಬಂದು ಹಾಕ್ಬಿಟ್ಟು ನೋಡಿ ಫೇಲ್ಯೂರ್ ಆಗೋದು ಒಂದಷ್ಟು ಮರಗಳು ಇವು. ಓಕೆ, ಅಂದ್ರೆ ಈ ಅಡಿಕೆದ ಬೀಜ ಆಯ್ಕೆ ಕೂಡ ಅಡಿಕೆದು ಮತ್ತು ತೆಂಗಿನ ಮಾತ್ರ ಬೀಜ ಅಂತಕ್ಕದನ್ನ ನಾವು ಹೋಗಿ ಕಣ್ಣು ಮಾಡ್ರ ನೋಡಿ ಅದ್ಕೊಂಡಿ ಅವ್ರ ಜಮೀನ್ಗಳಲ್ಲಿ ಆರಿಸ್ಕೊಂಡು ತಕೊಬಂದು ಅದನ್ನ ಸೊಸಿ ಕೊಂಡೋಗಿ ಚೆನ್ನಾಗಿರೋದ ಬೀಜ ತರ್ಬೋದು, ಸೊಸಿನೇ ತರ್ಬೋದು, ತಂದು ಅದನ್ನ ಹಾಕ ಮಾಡ್ಬೇಕು. ಆ ಅಂತರದಲ್ಲಿ ನೋಡಿ ಎಲ್ಲ ನೀವು 10 ಅಡಿ 10 ಅಡಿಗೆ ನಾವು ಪ್ರತಿ ಒಂದಕ್ಕೂ ನಾವು ಅಡಿಕೆ ಹಾಕುದು ಇಲ್ಲಿ. ಅಂದ್ರೆ 230 ಇದೆ ಎರಡು ತೆಂಗಿನ ಮಧ್ಯೆ, ಅಂದ್ರೆ 2 ಸಾಲ ಇದೆ ಅಡಿಕೆ, 2 ಸಾಲ ಅಡಿಕೆ ಇದೆ ಅಂತ. ಅದ್ರ ಮಧ್ಯದಲ್ಲಿ ಕಾಫಿ ಹೆಂಗ್ ಪ್ಲಾನ್ ಮಾಡ್ಕೊಂಡಿದ್ರ? ಅದರಲ್ಲಿ ಆ 30 ಅಡಿ 30 ಅಡಿ ತೆಂಗಿನ ಮರ ಇದೆ, ಅದರಲ್ಲಿ 2 ಸಾಲು ಅಡಿಕೆ ಹೋಗಿದೆ. ಅದಕ್ಕೆ ನಾವು ಅಡಿಕೆಗೆ ಮತ್ತು ಮೆಣಸು ಹಬ್ಸಿದೀವಿ, ಅದನ್ನ ಕಾಳು ಮೆಣಸು ಪನ್ನೀರ್ ಸವೇನ್ ಅಂತ ಅದು, ಮತ್ತು ಆ 2 ಅಡಿಕೆ ಮಧ್ಯೆ ಒಂದು ಕಾಫಿ ಹಾಕೊಂಡಿದೀವಿ. ಓಕೆ,
ಅಂದ್ರೆ ಈಗ ಈ ಕಾಫಿ ಎಷ್ಟು ಕುಂತಿದಾವ ಸರ್ ಈ ಜಾಗದಲ್ಲಿ? ಕಾಫಿ ನಮ್ಗೆ ನೋಡಿ ಇದು 3 ಎಕರೆ ತೋಟ ಬರೋದು. ಇದು ತೆಂಗು ಇಲ್ಲಿ 140 ತೆಂಗಿದೆ, ಇದ್ರಲ್ಲಿ ಅಡಿಕೆ 900 ಇದೆ, ಈ ಕಾಫಿ 1000 ಇದೆ, 1000 ಮೆಣಸು 1200 ಇದೆ ಇಲ್ಲಿ. ಓಕೆ ಸರ್. ಸರ್ ಈಗ ಈ ಕಾಫಿ ನೀವು ಒಂದು ಇಳುವರಿ ತೆಗೆದಿದ್ದೀರ ಸರ್? ಕಾಫಿ ನಮ್ಗೆ ಒಂದು 2 ಬಂದ್ರೆ ಇದು 3ನೇ ಬಾರಿ ಬಂದಾಗ ಆಯ್ತು ಇವಾಗ. ಅಂದ್ರೆ 3 ಕಟಾವ್ ಆಯ್ತು. ಮೆಣಸು ನೋಡಿ ಇವಾಗ ಸ್ಟಾರ್ಟ್ ಆಗಿದೆ ಮೆಣಸು ಇವಾಗ 4 ವರ್ಷಕ್ಕ. ಓಕೆ. ಅಡಿಕೆ ತೆಂಗಿನ ಮರ ಅಡಿಕೆ ಮರ ಎಲ್ಲದಕ್ಕೂ ಕಾಳು ಮೆಣಸು ಇದೆಯಾ? ಹೇಗೆ? ಎಲ್ಲಕ್ಕೂ ಇದೆ, ಎಲ್ಲದಕ್ಕೆ ತೆಂಗು ಅಡಿಕೆ ಮತ್ತು ಇವೆರಡಕ್ಕೆ ಮಾತ್ರನೇ ಫುಲ್ಲು. ಆಮೇಲೆ ಸುತ್ತ ಟೀಕ್ ಮರ ಇದೆ, ಸುತ್ತ ಟೀಕ್ ಮರಗೂ ಹಾಕೊಂಡಿದೀವಿ ಅದಕ್ಕೊಂಡಾಗಿ. ಕಾಳು ಮೆಣಸು ಎಲ್ಲಕ್ಕೂ ಹಾಕಿದೀವಿ ಅದನ್ನ. ಇದು ಎಲ್ಲಿ ತಗೊಂಡ್ಬಂದಿತ್ತು? ಇದು ನಾವು ಮಡಿಕೇರಿ ಸೈಡಲ್ಲಿ ಹೋಗ್ಬಿಟ್ಟು ಅಲ್ಲಿ ಕುಡಗಲ್ಲಿ ಯಾವುದೋ ಒಂದು ಹಳ್ಳಿ ಬರುತ್ತೆ, ಅದು ಅಲ್ಲಿ ಅದನ್ನ ಈ ಬೀಜ ತಗೊಂಡ್ಬಂದ ಇದನ್ನ ಸುಜಿ ತಗೊಂಡ್ಬಂದು ಹಾಕೋದಿವಿ. ಸರ್ ಈಗ ಸ್ಪೆಷಲಿ ಕಾಫಿಗೆ ಬರೋದಾದ್ರೆ ಸರ್, ಈಗ ಕಾಫಿ ಯಾವ ತಳಿ ನೀವು ಕಾಫಿಯನ್ನು ಹಾಕಿದ್ರೆ? ಅರಬಿಕಾ ಹಾಕಾಗ ನಮ್ಮ ಏರಿಯಾಗಳಿಗಾಗಲ್ಲ ಅದು. ಓಕೆ. ಯಾವುದು ಅರಬಿಕಾ? ಅದು ಆಗಲಾಬೇಕು, ಭೂಮಿ ಒಂದು 10 ಅಡಿ ಬರುತ್ತೆ ಅದು, ಅದರಿಂದ ಅದು ಆಗಲ್ಲ ಅಂದ್ಬಿಟ್ಟು ಇದ್ಕೊಂಡಾಗಿ ರೋಬಸ್ಟ್ ನಾವು ತಂದು ಹಾಕಿರೋದು ಇದನ್ನ. ಓಕೆ. ಹಾಗಾದ್ರೆ ಸರ್ ನೀವು ಈ ಕಾಫಿದು ರೋಬಸ್ಟ ತಳಿಯನ್ನ? ರೋಬಸ್ಟ ತಳಿ ತಂದಾಕಿದ್ದೀವಿ ಸರ್. ಇದು ಹೆಂಗ್ ನಾಟಿ ಮಾಡಿದ್ ಸರ್ ನೀವು? ಗುಂಡಿಗಳನ್ನ ತೋಡಿ? ಈಗ ಗುಂಡಿಗಳನ್ನ ನಾವು ಕೈಯಲ್ಲಿ ತಗಸ್ಬಿಟ್ಟು ಇದ್ಕೊಂಡಾಗೆ ಒಂದು 1 ಅಡಿ ಆಳ 1 ಅಡಿ ಅಗಲ ತಗಸಿ, ಇದಕ್ಕೆ ನಾವು ನೈಸರ್ಗಿಕ ಕೃಷಿ ಮಾಡೋರು. ಕಬ್ಬುನ್ ಸೋಗಿದೆ ನೋಡಿ. ಓಕೆ. ಕಬ್ಬುನ್ ಸೋಗು ಮತ್ತು ಅಲಸಂದ ಸೆತ್ತ, ಅಂದ್ರೆ ಈ ಅಲಸಂದ ಸೆತ್ತ ಕೊಂಡೋಗಿ ತಗೊಂಡೋಗಿ ಜನಗಳು ಒಕ್ಕಣ ಮಾಡಿ ಅದನ್ನ ಬಿಸಾಕ್ಬಿಡ್ತಾರ ಗೊತ್ತಿಲ್ಲ ಅವ್ರಿಗೆ. ಆತರ ಅದು ರೋಡ್ಗಳಲ್ಲಿ ಹಾಕೊಂಡಿರ್ತಾರೆ ಅದನ್ನ ಸೆತ್ತ ಕೊಂಡೋಗಿ. ಅದು ಮತ್ತು ಕಬ್ಬುನ್ ಸೋಗು ಎರಡೂ ತಗೊಬಂದು ಅದನ್ನ ಉಡಿದು ಪಿಂಡಿ ಕಟ್ಟಿ ಇದನ್ನ ಎಲ್ಲ ಒಳಗಡೆ ಹಾಕಿ 6 ತಿಂಗಳು ಅದನ್ನ ಅಲ್ಲೆಲ್ಲ ಕೊಳಸಿ ಅದನ್ನ ರೆಡಿ ಮಾಡ್ಕೊಂಡು ಹೋದ. ಓಕೆ. ರೆಡಿ ಮಾಡ್ಕೊಂಡು ಆಮೇಲೆ ದನ ಗೊಬ್ಬರ ತಂದ್ಬಿಟ್ಟು ಗಿಡ ತಂದ್ಮೇಲೆ 6 ತಿಂಗಳ ಒಂದು 8-9 ತಿಂಗಳು ಆದ್ಮೇಲೆ ಮೇ ಜೂನ್ ಅಲ್ಲಿ ಗಿಡ ತಂದ್ಬಿಟ್ಟು ಅದ್ಕೊಂಡಾಗಿ ಆವಾಗ ಅದನ್ನ ಅದೇ ಹಂಗೆ ರೆಡಿ ಮಾಡ್ಕೊಂಡು ಗೊಬ್ಬರ ಹಾಕೊಂಡು ಅದನ್ನ ಅದನ್ನ ನಾಟಿ ಮಾಡುದು. ಅದನ್ನ ಕಾಫಿ ಮತ್ತು ಮೆಣಸು ಎರಡು ನಾಟಿ ಮಾಡುದು. ಈಗ ಮೆಣಸಾದ್ರೆ ಸರ್ ನೀವು ಮೇಲ್ಗಡೆಯಿಂದ ನಾಟಿ ಮಾಡ್ತೀರಾ, ಭೂಮಿ ಸ್ವಲ್ಪ ಮೇಲ್ಗಡೆಯಿಂದ ಹಂಗೆ ಮಾಡಿದಿರಲ್ಲ ಸರ್? ಹೌದು. ಕಾಫಿ ಮಾಮೂಲಿ ಕಾಫಿನ ಅಲ್ಲಿ ಒಂದು ಅಡಿ ಆಳದಲ್ಲಿ ತೆಗೆದು ರೆಡಿ ಮಾಡಿ ಗೊಬ್ಬರ ಹಾಕಿ ಅದನ್ನ ಕೊಳಸ್ಕೊಂಡು ಅದನ್ನ ಮಾಡಿದೀವಿ. ಮೆಣಸ್ಕೊಂಡಾಗಿ ಬುಡದಿಂದ ಈ ಕಡೆಗೆ 1.5 ಅಡಿ ಬಿಟ್ಟು ಅದ್ಕೊಂಡಾಗಿ ಅದನ್ನು ಸ್ಲೋಪ ಕಿತ್ಬಿಟ್ಟು ಅದನ್ನ ಅಲ್ಲೂ ಅದನ್ನು ಹಾಕಿ ಕೊಳಸಿ ಅದನ್ನ ರೀತಿ ಹಾಕಿರೋದು. ಎರಡು ಒಂದೇನೆ. ಇದಾದ್ಮೇಲೆ ಸರ್ ಇದಕ್ಕೆ ನೀರಿನ ನಿರ್ವಹಣೆಗೆ ತೋಟಕ್ಕೆ ಏನಿದೆ ಸರ್? ನೀರು ನಿರ್ವಹಣೆಗೆ ಅಂದ್ರೆ ನಮ್ಗೆ ನೋಡಿ ಇದು ನಾವು ಜೀವಾಮೃತ ಬಿಡ್ತೀವಲ್ಲ, ಇದು ಡ್ರಿಪ್ ಮಾಡಿದೀವಿ ಇದನ್ನ ಮೈಕೋಟ್ ರೂಪ. ಇದು ಅದಿದು ಡ್ರಿಪ್ ಇನ್ನೊಂದು ಆ ಕಡೆ ಒಂದು 3 ಎಕರೆ ಇದೆ, ಅದು ಸ್ಪ್ರಿಂಕ್ಲರ್ ಮಾಡಿದೀವಿ ಅದನ್ನ. ಅದು ಸ್ಪ್ರಿಂಕ್ಲರ್ ಏನಕ್ಕೆ ಸರ್? ಸ್ಪ್ರಿಂಕ್ಲರ್ ನಮ್ಗೆ ಜೀವಾಮೃತ ಬಿಟ್ರೆ ನಮ್ಗೆ ಬಹಳ ಉತ್ತಮ. ಅದು ಸ್ಪ್ರಿಂಕ್ಲರ್ ಅಲ್ಲಿ ಬಿಟ್ರೆ ನಮ್ಗ ಮತ್ತು ನಮ್ಮ ಮೈಕೋಟ್ ರೂಪ್ ಅಲ್ಲಿ ಬಿಟ್ರೆ ನೋಡಿ ಮೈಕೋಟ್ ರೂಪ ಸಣ್ಣ ಬರ್ತದ ಒಂಥರ ಕಡ್ಡಿ ಹಂಗೆ ಅದ್ರಲ್ಲಿ ಸೆತ್ತ ಬಂದ್ರು ಬಿದೋಗುತ್ತೆ ಅದ್ರಲ್ಲಿ. ಸ್ಪ್ರಿಂಕ್ಲರ್ ಏನಾಗುತ್ತೆ ಜಾಸ್ತಿ ಸೆತ್ತ ಬಂದ್ರು ಸಹ ಅದು ಪ್ರತಿ ಒಂದು ಎಲ್ಲಾ ಗಿಡಗಳಿಗೂ ಬಿಡುತ್ತೆ. ಅದು ಎಲ್ಲಾ ಗಿಡಗಳಿಗೂ ಬಿದ್ದಾಗ ಸ್ಪ್ರೇ ಮಾಡೋ ತಪ್ಪೋಗುತ್ತೆ ಅಲ್ಲಿಗೆ. ಓಕೆ. ಅದರಿಂದ ಮತ್ತು ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಎರಡು ಇದೆ ಮಾತ್ರ ಇದೆ ಸರ್. ಇದಕ್ಕೆ ಗೊಬ್ಬರ ಅಂತೂ ಒಂದು ನೀವು ಜೀವಾಮೃತನೇ ಕೊಡೋದ ಜಾಸ್ತಿ? ನಾವು ಜೀವಾಮೃತ ಹೆಂಚಿದಂತೂ ಮೊದಲೇ ಹೇಳಿದ್ರೆ. ಹೌದು. ಜೀವಾಮೃತ ಹೆಂಗೆ ನೀವು ಅಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ರ ಸರ್? ಜೀವಾಮೃತ ಒಂಥರ ಬೇರೆ ತರ ರೆಡಿ ಮಾಡ್ದಂಗಿತ್ತ ಅದೇ. ಈಗ ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡಿದಾಗ ಬೋರ್ ಹತ್ರ ಮಡಿಕೊಂಡು ಗಾರೆ ತೊಟ್ಟಿಗಳನ್ನ ಮಡಿಕೊಂಡು ಅಲ್ಲಿ 100 ಲೀಟರ್ ಅಂತ ಕೊಟ್ಕೊಂಡು ಹೋಯ್ತಾ ಇದ್ವಿ. ಅವಾಗ ಅದನ್ನ ಒಂದ್ 4-5 ವರ್ಷ ಕೊಟ್ಬಿಟ್ಟು ಒಂದ್ ಮತ್ತೆ ನಾವು ಈಗ ಒಂದ್ ವರ್ಷ ತಿಂದೇನೆ ಇಲ್ಲಿ ಒಂದು ಮನೆ ಮಾಡಿ ಅದನ್ನ ಜೀವಾಮೃತ ಕೊಡ್ಬೇಕಾದವ್ರು ಈ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತಾ ಅಂದ್ಬಿಟ್ಟು ನಮ್ಗೆ ಹಸೂರು ಇಲ್ಲಿ ಕಟ್ಟಕ್ಕೆ ಅನುಕೂಲ ಆಗುತ್ತಾ ಅಂದ್ಬಿಟ್ಟು ನಾವು ಹೈಟ್ ಅಲ್ಲಿ ಅದನ್ನ ಮಾಡ್ಕೊಂಡು ಮನೆ ಕೊಂಡೋಗಿ. ಹೈಟು ಅಂದ್ರೆ ನಮ್ಮ ಭೂಮಿಯಿಂದ ಮೇಲ್ಕೆ 4 ಅಡಿ ಹೈಟು, 4 ಅಡಿ ಹೈಟ್ ಅಲ್ಲಿ ಮಾಡಿ ಅದನ್ನ 2 ಇಲ್ದಾರೆ 3 ದನ ಕಟ್ಟಾಕ್ಬೋದು ಒಳಗಡೆಗ. ಅಲ್ಲಿ ನಮ್ಗೆ ಅದು ರೀಸಸ್ ಗಂಜಲ ಬಂದಾಗ್ಲೂ ಸುದಾ ಅಲ್ಲೊಂದು ಎಷ್ಟೋ ಒಂದು ಪೈಪ್ ಹಾಕಿದೀವಿ, ಒಂದು ಗುಂಡಿಗೆ ಹೋಗಿ ಬೀಳುತ್ತೆ ಅದು. ಮತ್ತು ಸಗಣಿ ಕೊಂಡಾಗಿ ಬೆಳಗ್ಗೆ ಎದ್ದು ಅದನ್ನ ಕಲಸಿ ಅದನ್ನ ಕೊಂಡಾಗಿ ಮತ್ತೆ ಇನ್ನೊಂದು ಗುಂಡಿಗೆ ಅದನ್ನು ಬಿಡ್ತೀವಿ. ಅಲ್ಲೆಲ್ಲ ಸ್ಟಾಕ್ ಆಗಿ ಅದು ಮತ್ತೆ ತಿಳು ಬಂದಾಗ ಮತ್ತೆ ಗಂಜಲ ಬಿದ್ದಿರುತ್ತಲ್ಲ ಆ ಗುಂಡಿಗೆ ಹೋಗಿ ಮತ್ತೆ ಅದ ರಸ ಬೀಳುತ್ತೆ. ಆಮೇಲೆ ಕೊಪ್ಪ ರಸ ತೆಳು ಬೀಳುತ್ತೆ ಅದನ್ನ. ಅದು ಬಿದ್ದಾಗ ಆ ಗುಂಡಿಯಿಂದ ಮತ್ತೆ ನೆಕ್ಸ್ಟ್ ಇನ್ನೊಂದು ಗುಂಡಿಗೆ ಅದನ್ನ ಸಿಫ್ಟ್ ಮಾಡ್ಕೋತೀವಿ. ಅಲ್ಲಿಗೆ ಸಿಫ್ಟ್ ಮಾಡ್ಕೊಂಡು ಅದನ್ನ ಬಿಟ್ಟು ಇನ್ನೊಂದು ಗುಂಡಿ ಇದೆ ಪಕ್ಕದಲ್ಲಿ ಒಂದು ಮಾಡಿದೀವಿ 4 ಅದಕ್ಕೆ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟ. ನಾವು ನಮ್ಮ ಇಲ್ಲಿ ಒಂದು 9 ಎಕರೆ ಇದೆ ನಮ್ಗೆ, ಇದೊಂದು 3 ಈ ಕಡೆ ಒಂದು 3 ಈ ಪಕ್ಕದಲ್ಲಿ 3 ಎಕರೆ ಇದೆ ನಮ್ಗೆ. ಅಲ್ಲಿಗ ನಾವು ಅಲ್ಲಿ ಎಷ್ಟು ಬೇಕು ಅಷ್ಟ ನಾವು 1 ಎಕರೆಗೆ 200 ಲೀಟರ್ ಅಂತ ಎತ್ಕೊಂಡೋಗಿ ನಾವು ಅಲ್ಲಿ ಜೀವಾಮೃತ ಮಾಡ್ಕೋತೀವಿ ಅಲ್ಲಿ. ಓಕೆ.
ಹಂಗಾಗಿ ನೀವು ಸಿಸ್ಟಮೆಟಿಕ್ ಮಾಡ್ಕೊಂಡಿದ್ದೀವಿ. ಇವಾಗ ಸಿಸ್ಟಮೆಟಿಕ್ ಅಲ್ಲಿ ಮಾಡ್ಕೊಂಡಾದ್ಕೊಂಡಾಗೆ ಅದನ್ನ ಅಲ್ಲಿಂದ ಮಾಡ್ತಾ ಇರೋದು. ಅದಕ್ಕಿಂತ ಮುಂಚೆ ನಮ್ಮ ಇಲ್ಲಿ ಬೋರಿಂದ ಬಿಡ್ತಾ ಇದ್ದು ಅದನ್ನ ಡೈರೆಕ್ಟ್ ಆಗಿ ಇಲ್ಲೇ ಮಾಡಿ ಇಲ್ಲೇ ಇದನ್ನ ದೊಣ್ಣೆ ಆಡಿ ಬಿಡ್ತಾ ಇದ್ದು. ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ. ಫಾರ್ಮಿಲಿ ನರ್ಸರಿ ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಮೇಘಾ ಸೋಲಾರ್ ಎನರ್ಜಿ ಸಲ್ಯೂಷನ್ಸ್ ಸುಲಭ ಲಭ್ಯ ಕೈಗೆಟುಕುವ ಸ್ವತಂತ್ರ ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮ್ರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್ ಸ್ಪ್ರಿಂಕ್ಲರ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ ಮೇಘಾ ಆಗ್ರೋಟೆಕ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈಗ ಇದಕ್ಕೆ ರೋಗ ಕೀಟಗಳ ಸಮಸ್ಯೆ ಏನು ಸರ್? ರೋಗ ಕೀಟಗಳು ಅಂದ್ರೆ ನೋಡಿ, ಇದು ನಾವು ನೈಸರ್ಗಿಕವಾಗಿ ಕೃಷಿ ಮಾಡ್ಕೊಂಡು ಬಂದ್ರೆ ಯಾವುದೇ ಕಾರಣಕ್ಕೂ ರೋಗ ಕೀಟಾಣುಗಳು ಏನು ಬರಲ್ಲ. ಕಾಫಿಗೂ ಇಲ್ಲ, ಕಾಫಿಗೂ ಬರಲ್ಲ ನೋಡಿ. ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಬರೀ ಗೊಬ್ಬರ ಹಾಕ್ಬಿಟ್ಟು ಹಾಕದಷ್ಟೇ ಅಷ್ಟೇ ಇದ್ಕೊಂಡಾಗಿ 3 ವರ್ಷ ತುಂಬಿ 4ನೇ ವರ್ಷ ಇವಾಗ. ನಾವು ಜೀವಾಮೃತ ಅಂತಕ್ಕಂಥ ಒಂದು ಬಿಟ್ಟದ ಬಿಟ್ಕೊಂಡ್ರೆ ಇವಕ್ಕ ನಾ ಯಾವ ಸುಧಾ ಔಷಧಿನೂ ಸುಧಾ ಹೊಡೆದಿಲ್ಲ. ಕೆಲವರು ಕೂಡ ಏನ್ ಹೇಳಿದ್ರು ಅಲ್ವಾ, ಅವ್ರಿಗೆ ಗೊತ್ತಿಲ್ಲ ನೈಸರ್ಗಿಕ ಬೆಳೀತಾರ ಅಂದ್ಬಿಟ್ಟು. ಇದಕ್ಕೆ ನೀವು ಸುಣ್ಣ ಹೊಡಿಬೇಕು, ಅದೇನೋ ಪೌಡ್ರ್ಗಳದಾ ಪೌಡ್ರ್ ಹೊಡಿಬೇಕು, ಹಂಗ್ ಮಾಡ್ಬೇಕು, ಹಂಗಾರೆ ಬರ್ದಿದ್ರೆ ಬದುಕಲ್ಲ, ಸತ ಬಿಡ್ತಾ ಇದೆ ಆಗ ಈಗ ಅಂತ ಹೇಳಿದ್ರು. ಆಯ್ತು ಬುಡಿ ಅಂತ ತಗೊಂಡ್ ಬಂದು ಹಾಕಿದೆ. ನಮ್ಮ ಸುಭಾಷ್ ಪಾಳ್ಯಕರ್ ಪದ್ಧತಿಯಲ್ಲಿ ನಾವು ಮಾಡ್ದಾಗಿದ್ದು ನೋಡಿ, ಯಾವ ಗೊಬ್ಬರನು ಸುಧಾನ ಹಾಕಿಲ್ಲ ಇದಕ್ಕೆ. ಬರೀ ಜೀವಾಮೃತ, ಒಂದು ಮಲ್ಚಿಂಗು, ಮೇನ್ ಮಲ್ಚಿಂಗು ಭೂಮಿಗೆ ಆರಂಭ ಹೊಡೆಯಂಗಿಲ್ಲ. ಭೂಮಿ ಕೊಂಡಾಗಿ ಅಲ್ಲಿ ಏನೇ ಸೆತ್ತ ಬಂದ್ರು ಸಹ ಕಿತ್ತು ಅಲ್ಲೇ ಮಲ್ಚಿಂಗ್ ಮಾಡ್ಬೇಕು. ಮಂತಲ್ಲಿ ಮಂತಲ್ಲಿ ಪ್ರತಿ ಒಂದು ಮಂತಲ್ಲೂ ಒಂದೊಂದು ಜೀವಾಮೃತ ಕೊಡ್ಕೊಂಡು ಹೋಗ್ಬೇಕು ಅಷ್ಟೇ. ಸರ್, ಹಂಗಾದ್ರೆ ನೀವು ಸ್ಪ್ರೇ ಅಂತೂ ಮಾಡಿಲ್ಲ ಇದಕ್ಕೆ ಕಾಫಿ ಸ್ಪೆಷಲಿ, ಚಾಟ್ನಿ ಅದು ಬಂದಾಗ ಹೆಂಗೆ ಸರ್? ಯಾಕಂದ್ರೆ ವರ್ಷಕ್ಕೊಂದ್ಸಲ ಇದಕ್ಕೆ ಕುಡಿ ಚೌಟಿ. ಹೌದು ಹೌದು ಹೌದು, ಅದು ಹೆಂಗ್ ಮಾಡ್ತಾರೆ ಅದನ್ನ? ವರ್ಷಕ್ಕೊಂದ್ಸಾರಿ ಮೇಲೆ ಅದು ಎಲ್ಲ ಸುಳಿ ಬರುತ್ತೆ ಮೇಲ್ಗಡೆಗ. ಓಕೆ, ಸುಳಿ ಬಂದಾಗ ನೋಡಿ, ಹೂ ಸ್ಟಾರ್ಟ್ ಆಗಕ್ಕೆ ಮುಂಚೆನೆ ಬಂದಾಗ ಅದನ್ನ ಮೇಲೆ ಸುಳಿ ಮುರಿಬೇಕು. ಅದನ್ನ ಅಂದ್ರೆ ಇದನ್ನ ವರ್ಷಕ್ಕ 2 ಸಾರಿ ಮುರಿಬೇಕು. ಇದ ವರ್ಷಕ್ಕೆ ಎರಡು ಸಾರಿ ಮುರಿಬೇಕು. ಮೇ ಒಂದ್ಸಾರಿ ಮುರಿತೀವಿ, ಜನವರಿ 10 ಹತ್ರದಲ್ಲಿ ಒಂದ್ಸಾರಿ ಬಂದೇ ಬರ್ತದೆ ಇದು ಸುಳಿ ಬರ್ತದ. ಬಂದಾಗ ಅದನ್ನ 6-6 ತಿಂಗಳಿಗೆ ಅದನ್ನ ಮುರಿದಾಗ ಏನಾಗುತ್ತೆ, ಮೇಲ್ಗಡೆ ಹಬ್ಬಕ್ಕೆ ಅವಕಾಶ ಕೊಡಲ್ಲ ಅದು, ಛತ್ರಿ ಹಂಗ ಅಗಲ ಬರುತ್ತೆ ಆಮೇಲೆ ಅದು. ಓಕೆ, ಅದರಿಂದ ವರ್ಷಕ್ಕೆ 2 ಸಾರಿ ಅದನ್ನ ಸುಳಿ ಮುರಿಲೇಬೇಕು ಅದನ್ನ. ಅಂದ್ರೆ ಅದು ಹಂಗೆ ಬಿಡ್ತು ಅಂದ್ರೆ ಇಲ್ಲೊಂದು 4-5 ಗಿಡ ಬಿಟ್ಟಿದ್ದೀನಿ ನಾನು, ಹಂಗೆ ನೋಡೋಣ ಅಂದ್ಬಿಟ್ಟು ಅದು ತೋರ್ತೀನಿ ನಿಮ್ಗೆ. ಸುಮಾರು ಉಂಟಾಗಿದೆ, ಸುಮಾರು ಒಂದ್ 10 ಅಡಿ ಉಂಟಾಗಿದೆ. ಫಲ ಬರಲ್ಲ, ಸುಮ್ಮನೆ ಬೆಳಕ ಉಂಟಾಗುತ್ತೆ ಅದು. ಇದಕ್ಕೆ ಕಂಬ ಚಿಗುರು ಅಂತ ಬರುತ್ತಲ್ಲ ಸರ್, ಆ ರೆಂಬೆಗಳನ್ನ ಏನಾದ್ರೂ ತೆಗೆ ಇಲ್ಲ ಅದ್ರಲ್ಲಿ ನಮ್ಗೆ ಕೆಳಗ ಮೇನ್ ಕಾಂಡ ಇರುತ್ತಲ್ಲ ಅದಕ್ಕೆ ಒಂದ್ ಸ್ಟೈಟ್ ಹಿಂಗ್ ಬರುತ್ತಲ್ಲ, ಅದನ್ನ ಮುರ್ ತೆಗಿತೀವಿ. ಇಲ್ಲ ಇಲ್ಲ ನೋಡಿ, ಅದನ್ನ ಸುಳಿ ಒಂದು ಮುರಿಯೋದೊಂದು ಬಿಟ್ಕೊಂಡ್ರೆ ಇದಕ್ಕೆ ಈ ಕೆಲವು ಕಂಬ ಚಿಗುರು ಬರ್ತಾವ, ಅದ್ರಲ್ಲಿ ಏನು ಫಲ ಬಿಡಲ್ಲ, ಅದ್ರಲ್ಲಿ ಅದು ಮುರಿಬೇಕು ಗಿರಿಬೇಕು ಅನ್ನೋದು ಅಂತಾರ. ಅದನ್ನ ನಾನು ಅದೇನು ಮಾಡಿಲ್ಲ,
ನೋಡಿ ಈಗ ಎಲ್ಲ ಕಾಫಿ ಎಲ್ಲ ಬಿಟ್ಟಿಲ್ಲ. ಈಗ ನಮ್ಮ ಹತ್ರ ಇದು ಅಗಲಕೈಯಲ್ಲಿ ಅಗಲನು ಬರ್ತದೆ, ಬಿಟ್ಟಿದೆ ಅದು ಬರ್ತದೆ, ಅದ್ರ ಪಡ್ಗದು ಮುರಿಯ ಅಂತ ಅವಶ್ಯಕತೆ ಏನಿಲ್ಲ. ಉದ್ದ ಕಂಬ ಚಿಗರಲ್ಲ ಅಂದ್ರೆ ಸುಳಿ ಮಾತ್ರ ಒಂದು ಮುರಿಬೇಕಷ್ಟೇ, ಸುಳಿ ಬಿಟ್ಟು ಕಂಬ ಗಿಂಬ ಮುರಿಯ ಅಂತದ್ದು ಏನು ನಂತ ಕಾಣಿಸ್ಕೊಂಡಿಲ್ಲ. ಎಲ್ಲಾ ಕಡೆ ಫಲ ಬರ್ತಾ ಇದೆ ಒಟ್ಟಲ್ಲಿ, ಅದರಿಂದ ಇಳುವರಿ ಪರವೆಲ್ಲ ಬರ್ತಾ ಇದೀವಿ. ಸರ್, ಈಗ ನೀವು ಕಾಫಿ ನಾಟಿ ಮಾಡಿದ್ದು ಯಾವಾಗಿಂದ ಹೂ ಸ್ಟಾರ್ಟ್ ಆಯ್ತು, ಹೆಂಗೆ ಇಳುವರಿ ತೆಗೆದ್ರಿ? ನಾವು ಕಾಫಿ ನಾಟಿ ಮಾಡಿ 2000 ಮಾಡಿದ್ದು, 2004 ಇದು, 2000 ಇಸ್ಪಿಲಿ ಮಾಡಿದಾಗ ಅದು 2 ಕಾಫಿ ಸ್ಟಾರ್ಟ್ ಆಯಿತು. ಎಳ್ಳು ಒಂದೊಂದು ಕಾಫಿ ಮಾತ್ರ ಸ್ಟಾರ್ಟ್ ಆಗಿ ಅದು ಬಂತು, ಸುಮಾರು ಸಾಮಾನ್ಯ ಬಂತು. ಆವಾಗ ಸಣ್ಣ ಗಿಡ ಸುಮಾರಾಗಿತ್ತು ಗಿಡ. ನೆಕ್ಸ್ಟು ಈ ವರ್ಷ ಅಂದರೆ 1, 2, 3 ಇದು 4 4 ಬಂದಿದೆ, ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಹೂ ಇದ್ರದ್ದು ಹೂ ಯಾವಾಗ ಬಿಡುತ್ತೆ? ಹೂವು ಇದು ಸರ್ ಇದು ಬಿಡೋದು ಏಪ್ರಿಲ್ ಮೇಗೆ ಬಿಡೋದಿದು. ಓಕೆ, ಹೂ ಬಿಟ್ಟರೆ ನೀವು ನವಂಬರ್ ಟೈಮಿಗೆ ಕಟಾವ್ ಮಾಡಿ? ಹಾಂ, ನವಂಬರ್ ಆಗುತ್ತೆ ಕಟಾವ್ ಇದು. ಹಾಂ, ಅದರಲ್ಲಿ ಹೂ ಬಿಟ್ಟ ಮೇಲೆ ಅದು ಈ ಥರ ಎಲ್ಲ ಕಾಯಾಗಿ ಹಣ್ಣಾಗಿ ಇದಾಗಿರ್ತದೆ. ಅಂದರೆ ಹಸಿರು ಕಾಯಿ ಇದ್ದಿದ್ದು ಕೆಂಪಾಗಿ ತಿರುಗಿದಾಗ ನೀವು? ಹೌದು. ಸರ್, ನೀವು ಕಟಾವ್ ಮಾಡೋದು ಹೇಗೆ, ಚೆರಿ ಮಾಡ್ತೀರಾ, ಪಾರ್ಚ್ಮೆಂಟ್ ಕಾಫಿ ಮಾಡ್ತೀರಾ? ಇಲ್ಲ ಸರ್, ಇದನ್ನ ನಾವು ಎಲ್ಲ ಹಣ್ಣಾದಾಗ ಇದನ್ನು ಕಿತ್ಕೊಂಡು ಒಣಗಿಸ್ಬಿಟ್ಟಿದ್ದು. ನಮ್ಮ ಮೈಸೂರಲ್ಲಿ ನಮ್ಮ ಅಣ್ಣವರಿದ್ದಾರೆ ಲೈರ್ ಬಸವರಾಜು ಅಂತ, ನಾವು ಅಲ್ಲಿಗೆ ತಗೊಂಡು ಕೊಟ್ಬಿಡ್ತೀವಿ. ಅಲ್ಲಿಗೆ ಅಂದ್ರೆ ಚರಿನೇ ಕೊಡ್ತೀವಿ, ಎಲ್ಲ ಚರಿ ಕೊಟ್ಬಿಡ್ತೀವಿ ಅವ್ರಿಗೆ. ಅವರು ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ ಅವರು. ಓಕೆ, ಅವ್ರು ಕೆಲವು ಮಾಡಿಸ್ಕೊಬಂದು ಮನೆಗೆ ಮಡಿಕತಾರ, ಕೆಲವು ಅವ್ರು ಯಾರು ಬೇಕಾದ್ರೆ ಅಲ್ಲಿ ಮಾರಾಟ ಮಾಡ್ಕೊತಾರ ಆ ಕಡೆ ತಗೊಂಡಿದ್ದಾರೆ. ಈ ಸಲ ಎಷ್ಟು ಇಳುವರಿ ಬಂದಿದೆ ಸರ್ ಹೋದ ಸಲ? ಸರ್ ಈ ಸರಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ, ಒಂದು ಕ್ವಿಂಟಾಲ್ ಬಂತು ಅಷ್ಟೇನೆ. ನೆಕ್ಸ್ಟ್ 2 ಒಂದು 3 ಬಂತು. ಮೂರನೇ ಬೆಳೆ ಒಂದು ಸ್ವಲ್ಪ ಜಾಸ್ತಿ ಬಂತು. ಇವಾಗ ಇನ್ನೂ ಹೋಯ್ತಾ ಅಂತವಾಗಿ ಇನ್ನೂ ಜಾಸ್ತಿ. ನಿಮಗೆ ಏನು ದರ ಸಿಗುತ್ತೆ ಸರ್ ಇದು ಕ್ವಿಂಟಲ್? ಕೆಜಿ 50 ಬ್ಯಾಗ್ ಲೆಕ್ಕದಲ್ಲಿ ಕೊಡ್ತಾರ ಹಂಗೆ? ಇಲ್ಲ ಸರ್, ನಾವು ತಗೊಂಡೋಗಿ ನಮ್ಮ ಅಣ್ಣವ್ರು ಕೊಟ್ಬಿಡ್ತೀವಲ್ಲ, ಅವ್ರು ಮಾರ್ಕೋತಾರ. ರೇಟ್ ಕೇಳಿಲ್ಲ ಇದನ್ನ, ಏನು ರೇಟ್ ಕೊಟ್ಟರೆ ಏನೋ ನಾನು ಕೇಳಿಲ್ಲ ಇದ್ಕೊಂಡಾಗೆ. ಅವರು ಅಲ್ಲಿ ತಗೊಂಡೋಗಿ ಅವ್ರು ಕೊಟ್ಕೋತಾರೆ, ಆ ಕಡೆ ಹೋಯ್ತಿರ್ತಾರೆ ಅವ್ರು ಹಾಗೆ. ಯಾಕೆ ಜಾಸ್ತಿ ಏನಿಲ್ವಲ್ಲ ನಮ್ಮ ಹತ್ರ, ಈಗ ಒಂದು 10 20 ಆದರೆ ಅದನ್ನು ಏನಾದ್ರು ಒಂದು ಇದು ಮಾಡ್ಬೋದು. ಸ್ವಲ್ಪ ಇರೋದ್ರಿಂದ ಅವರು ಅಲ್ಲಿ ಆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರೆ ಅಷ್ಟೇ. ಸರ್, ಇದಕ್ಕೆ ಬಂಡವಾಳ ಅಂತೂ ಬಹಳ ಕಡಿಮೆ. ಬಂಡವಾಳ ಶೂನ್ಯ ಬಂಡವಾಳ, ನೈಸರ್ಗಿಕ ಕೃಷಿಯಲ್ಲಿ ಮಾಡೋ ಅಂತವ್ರಿಗೆ ನಮಗೆ ಶೂನ್ಯ ಬಂಡವಾಳ. ನಾಟಿ ಹಸು ಒಂದು ಹಸು ಇದ್ಬಿಟ್ರೆ ಒಂದು 20 ಜಮೀನು ಮಾಡ್ಬೋದು. ಪಳ್ಳೆಕರ್ 30 ಹೇಳ್ತಿದ್ದಾರೆ, ಬೇಡ ನೀವು ಕಡಿಮೆ ಅಂದ್ರೆ 20 ಮಾಡ್ಬೋದು. ಈಗ ಹಂಗಾದ್ರೆ ಇದರಲ್ಲಿ ಎಷ್ಟು ಆದಾಯ ತೆಗೆದಿದ್ರೆ ಸರ್, ಸ್ಪೆಷಲಿ ಕಾಫಿಲಿ? ಕಾಫಿಲಿ ನಿಮಗೆ ಒಂದು ಇದು ಎರಡನೇ ಬೆಳೆಗೆ ಮೂರನೇ ಬೆಳೆ ಬಿಟ್ಟಾಗ ಇನ್ನೂ ಬಂದಿಲ್ಲ ಇದು. ಇದರಲ್ಲಿ ಸುಮಾರು ಅಂದಾಜು ಅಂದರೆ ಒಂದು 50,000 ರೂಪಾಯಿ ಸಿಕ್ಕಿರ್ಬೋದು ಇವಾಗ. ಇಲ್ಲಿವರೆಗೂ 50,000 ರೂಪಾಯಿ ಆಗಿದೆ. ಓಕೆ ಸರ್, ಇನ್ನು ಡೆವಲಪ್ಮೆಂಟ್ ಆಯ್ತಾ ಆಯ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಆ ಮೆಣಸಲ್ಲಿ ನೋಡಿ ಇವಾಗ ಸ್ಟಾರ್ಟು, ಮೆಣಸು ಈಗ ಬಿಟ್ಟಿಲ್ಲ ನೋಡಿ, ಇವಾಗ ಎಲ್ಲ ಹೂ ಇದೆ, ಎಲ್ಲ ಈಗ ಇದು ಬಿಟ್ಟಿದೆ. ಈಗ ಇನ್ನು ಅದರಲ್ಲಿ ಏನೋ ನಾವು ಇನ್ಕಮ್ ಹೇಳಕ್ಕಾಗಲ್ಲ. ಮತ್ತು ಅಡಿಕೆ, ಮತ್ತು ತೆಂಗು ಅಡಿಕೆಯಲ್ಲಿ ಮಾತ್ರ ನಾವು ಮೊದಲು ರಾಸಾಯನಿಕ ಹಾಕೊಂಡು ಬೆಳೀತಿದ್ದಂತ ಇದರಲ್ಲಿ ಇದ್ದದ್ದು 3 ಮಾಡ್ತಾ ಇದ್ವಿ. ಅವಾಗ ದಪ್ಪದ ಒಂದು ಐಟಮು, ಪುನಃ ಇನ್ನೊಂದು ಐಟಮು, ಎಲ್ಲ ಸಣ್ಣ ಒಂದು ಐಟಮು ಈ ತರ ಮಾರಿ ಅದನ್ನ ಮಾಡ್ತಾ ಇದ್ವು. ಇವಾಗ ಆ ಪರಿಸ್ಥಿತಿ ಏನು ಬಂದಿಲ್ಲ, ಎಲ್ಲ ಒಂದೇ ಈಡು ಕಾಯಿ ಬರ್ತಾ ಚೆನ್ನಾಗಿ ಬರ್ತಾ ಇದೆ ಈಗ. ಅಂದ್ರೆ ನೀವು ಜಾಸ್ತಿ ಕಾಯಿ ಕೊಡ್ತೀರ ಎಳ್ನೀರು? ನಾವು ಇಲ್ಲ ಕಾಯಿ ಕೊಡೋದೇ, ಕಾಯಿ ಮತ್ತು ಗಿಟಿಗೆ ಮಾಡ್ತಾ ಇದೀವಿ ಇವಾಗ. ಮೊದಲು ಮಾರಾಟ ಮಾಡ್ಬಿಡ್ತಾ ಇದ್ದು ಕಾಯಿ ಕಿಳಿಸ್ಬಿಟ್ಟು, ಇವಾಗ ಗಿಟ್ಗಿ ಮಾಡಿ ಅದನ್ನ ಕೊಡ್ಬೇಕು ಅಂದ್ಬಿಟ್ಟು ಒಂದು 5-6 ನಾನು ಅಲ್ಲಿ ಮನೆ ಮಾಡಿದೀನಿ, ಮಾಡಿ ಅದನ್ನ ಅಲ್ಲಿ ಸ್ಟಾಕ್ ಇಟ್ಕೋತಾ ಇದೀನಿ, ಸ್ಟಾಕ್ ಇಟ್ಕೋತಾ ಇದೀನಿ. ಅದರಿಂದ ಎಷ್ಟು ಆದಾಯ? ಅದರಿಂದ ಇವಾಗ ನಮಗೆ ನೈಸರ್ಗಿಕ ಕೃಷಿಗೆ ನಾವು ಸ್ಟಾರ್ಟ್ ಆಗಿ ನಾವು ಬಂದ ಮೇಲೆ ನಮಗೆ ಈಗ ಒಂದು 20-22 ಬೀಳ್ತಾ ಇದೆ ಕಾಯಿ. ಓಕೆ, ನಾವು ರಾಸಾಯನಿಕ ಹಾಕೊಂಡು ಬೆಳೀತಿದ್ದಾಗ ಒಂದು 10,000-11,000 ಲಾಸ್ಟು, ಅದು ಕಜ್ಜಿ ಥರ ಎಲ್ಲ ಪಚೀತಿ ಎಲ್ಲ ಉದುರೋಯ್ತಾಯ್ತು ಒಳ್ಳೆಲ್ಲ. ಇವಾಗ ಚೆನ್ನಾಗಿ ಫಲ ನಿಂತಿದೆ ಇವಾಗ. ಓಕೆ, ಒಂದು 20-22 ಕಾಯಿ ಬರ್ತಾ ಇದೆ. ಕಡಿಮೆ ಅಂದ್ರೆ ರೈಟು ನಮಗೆ 25-30 ಕೆ ಜಿ, 40-50 ಕಂಟು ಹೋಗುತ್ತೆ ಅವನು. ಸರಿ, ಕಡಿಮೆ ಅಂದ್ರೆ ಒಂದು ವರ್ಷಕ್ಕೆ ಇಲ್ಲ ಅಂದ್ರೆ ಒಂದು 4 ಲಕ್ಷ ರೂಪಾಯಿ ಹಾಗೆ ಆಗುತ್ತೆ. ಆಗುತ್ತೆ ಒಟ್ಟಾರೆ. ಆಮೇಲೆ ಅದರಲ್ಲಿ ನಾವು ಒಂದು 70 ಮರಗಳಲ್ಲಿ ಚೆನ್ನಾಗಿರೋ ಮರಗಳಲ್ಲಿ ಆರಿಸಿ ಮಡಿಕೊಂಡು ಅದನ್ನು ಬಿತ್ತನೆ ಮಾಡ್ತೀವಿ. ಅದು ಒಂದು ವರ್ಷಕ್ಕೆ ಒಂದು 2,000 ಸೊಸಿ ಹೋಗ್ತಿದೆ ಅದು. ಅದು 100 ರೂಪಾಯಿಗೆ ಅದು ಕೊಡ್ತಾ ಇದ್ದೀವಿ, ಅದೊಂದು 2 ಲಕ್ಷ ರೂಪಾಯಿ ಅದಾಗುತ್ತೆ. ಅದು ಒಟ್ಟಿನಲ್ಲಿ 3 ಜಮೀನಿಂದ ವರ್ಷಕ್ಕೆ ಎಷ್ಟು ತೆಗಿತೀವಿ? ವರ್ಷಕ್ಕೆ ನಮಗೆ 3 ಜಮೀನಿಂದ ನಿಮಗೆ ಇದೊಂದು 7 ಲಕ್ಷ, ತೆಂಗಿನ ಸೊಸೆದೊಂದು 7 ಲಕ್ಷ, ಅದೊಂದು 4, ಇದು 2-6 ಲಕ್ಷ. ಮತ್ತು ಇದರಲ್ಲಿ ಕಾಫಿ ಅಡಿಕೆಯಲ್ಲಿ ಒಂದು 7 ಲಕ್ಷ. ಯಾಕೆ ಅದು ಬೀಜ ಸರಿ ಇಲ್ಲ, ಅದು ಬೀಜ ಒಳ್ಳೆ ಬೀಜ ಹಾಕಿದ್ರೆ ನಮಗೆ ಇನ್ನೂ ಚೆನ್ನಾಗಿ ಫಲ ಕೊಡೋದು. ಬೀಜ ಸರಿ ಇಲ್ಲದೆ ಇರೋದ್ರಿಂದ ನಮಗೆ ಕಡಿಮೆ ಇದು. ಇನ್ನು ಬೇರೆ ಕಡೆ ಹಾಕಿದೀವಿ, ಅದನ್ನು ಬೀಜ ಆರಿಸಿ ತಂದು ನಾವು ಚೆನ್ನಾಗಿರೋದು ತಂದು ಹಾಕಿರೋದು ಅದನ್ನು, ಅದು ಚೆನ್ನಾಗಿ ಬರ್ತಾ ಇದೆ ಅದು. ಇವಾಗ ಇನ್ನೂ ಸ್ಟಾರ್ಟ್ ಆಗಿದೆ ಇವಾಗ ಅದು ಬಂದಿದೆ.
ಇದ್ರಲ್ಲಿ ಒಂದು 2 ಲಕ್ಷ ಸಿಗುತ್ತೆ ಅಷ್ಟೇ, ಮತ್ತು ಕಾಪಿಲಿ ಹೇಳಿದ್ನಲ್ಲ ಒಂದು 50,000 ಆಗಿದೆ. ಇನ್ನು ನೆಕ್ಸ್ಟ್ ನಮಗೆ ಕಾಪಿಲಿ ಇನ್ನೂ ಜಾಸ್ತಿ ಆಗುತ್ತೆ, ಮತ್ತು ಮೆಣಸು ಮೆಣಸಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ ನಮ್ಗೆ, ನೋಡೋ ನೆಕ್ಸ್ಟ್ ಏನು ಸಂಪಾದನೆ ಬರುತ್ತೆ ಅಂತ ಆಮೇಲೆ ನೆಕ್ಸ್ಟ್ ಗೊತ್ತಾಗುತ್ತೆ ಅದು. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಒಂದು ನೈಸರ್ಗಿಕ ಕೃಷಿನ ಯಾವ ರೀತಿ ಮಾಡ್ತಾ ಇದ್ದೀರ, ಅದರಲ್ಲೂ ಕಾಫಿ, ಕಾಳುಮೆಣಸು, ಜಾಯಿಕಾಯಿನೂ ಹಾಕೊಂಡಿದ್ದೀರ ಅಲ್ಲಲ್ಲಿ, ತೆಂಗು ಮತ್ತೆ ಅಡಿಕೆ, ಈ ರೀತಿ ಒಂದು ಎಲ್ಲ ಸಮಗ್ರ ಬೆಳೆಗಳನ್ನ ಯಾವ ರೀತಿ ಮಾಡ್ತಾ ನೀವೊಂದು ಇದರಲ್ಲೂ ಕೂಡ ಒಂದು ಆದಾಯ ಪಡಿತಿದ್ದೀರಾ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ನೀಡಿದೆ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬಿರುವುದರಿಂದ ಧನ್ಯವಾದಗಳು. ನಮಸ್ಕಾರ ಸರ್. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಸಿದ್ದಪ್ಪ ಅವರು ಯಾವ ರೀತಿ ಒಂದು ನೈಸರ್ಗಿಕ ಕೃಷಿಗೆ ಬಂದ ಮೇಲೆ ರೋಗ ಕೀಟಗಳ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗಿದೆ, ಅದಾದ್ಮೇಲೆ ಈ ಶೂನ್ಯ ಬಂಡವಾಳದಲ್ಲಿ ಯಾವ ರೀತಿ ಅಧಿಕವಾದ ಲಾಭವನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಈ 4 ಬೆಳೆಗಳನ್ನು ಹಾಕಿ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮಗೆ ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಂತಹ JSSICR ಕೃಷಿ ವಿಜ್ಞಾನದ ಕೇಂದ್ರದ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಶ್ಯಾಮರಾಜ್ ಸರ್ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.